महाबळेश्वरी अंध बाल कल्याण शाळेमध्ये मतदान जागृती आणि रांगोळी स्पर्धांचे आयोजन करण्यात आले होते. कार्यक्रमाचे उद्घाटन जिल्हाधिकारी एस बी बोमनहळ्ळी यांनी केले. अध्यक्षता जिल्हा पंचायतचे कार्यनिर्वाहक अधिकारी डॉक्टर राजेंद्र केवी यांनी केले आणि प्रमुख पाहुणे म्हणून आयपीएस उप पोलीस आयुक्त श्रीमती सीमा लाटकर, महानगरपालिकेचे आयुक्त इब्राहिम मैगूर, महिला व बालकल्याण अभिवृद्धीचे उपनिर्देशक श्री राजेंद्र बेकले उपस्थित होते. सन्माननीय डॉक्टर सुवर्णा मादर, ह्युमॅनिटी फाउंडेशनचे निर्देशक मधुप्रकाश मराठे यांचा सन्मान करण्यात आला. कार्यक्रमाचे सूत्रसंचालन नंदा लोकूर, एम के कुलकर्णी यांनी केले. शशीधर नाडगौडा व प्रोग्राम ऑफिसर एस एम हंजी, चीफ अकाउंटंट परशराम गुडगुंटी, आय ए एस अधिकारी भवर सिंग मीन, व्याख्यानकार रवी बजेंद्र आणि आरोग्य अधिकारी डॉक्टर शशीधर नाडगौडर उपस्थित होते. ಆ ಕ್ರೂರವಾದಂತಹ ಸಮಾಜದೊಳಗಡೆ ಬಹಳಷ್ಟು ಜನ ಗಮನ ಇರ್ತಾರೆ, ಶೋಚನೆಗೆ ಶೋಷಣೆಗೆ ಒಳಗಾದವರು ಅಂತಾರೆ. ಬಹಳಷ್ಟು ಅವ್ರಿಗೆ ಇಷ್ಟ ಇದೆ ಅಂದ್ರೂ ಕೂಡ ಅವರನ್ನ ಬೇರೆ ಕೆಟ್ಟ ಸಂಪ್ರದಾಯಗಳಿಗೆ ನೂಕಿರುವಂತಹ ಈ ಸಮಾಜದೊಳಗಡೆ ಸಂವಿಧಾನವಾಗಿ ನಮಗೆ ಕೆಲವೊಂದು ಹಕ್ಕುಗಳನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಹಿರಿಯರು ಪೂರ್ವಜರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾಗಿರ್ಬೋದು, ನಮ್ಮ ಮುಂಚಿನ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇದೊಳಗಡೆ ನಮ್ಮ ಏನು ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ತಂದಿದ್ದಾರೆ, ಇದರೊಳಗಡೆ ಎಲ್ಲಾ ಮತದಾರರು ಕೂಡ ಸಮಾನರು ಅಂತ ಒಂದು ಹೇಳುವಂತ ಪ್ರೋಗ್ರಾಮ್ ಅನ್ನು ಮಾಡೋದಕ್ಕೋಸ್ಕರ ಇವತ್ತು ನಾವು ಈ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದೀನಿ. ನಾನು ಈ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿಕೊಟ್ಟು ನಿಮ್ಮನ್ನೆಲ್ಲ ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿರುವಂತವರು, ಲೈಂಗಿಕ ಅಲ್ಪಸಂಖ್ಯಾತರಾಗಿರ್ಬೋದು, ಮಾಜಿ ದೇವದಾಸಿಯರಾಗಿರ್ಬೋದು, ಎಕ್ಸ್ ಫೀಮೇಲ್ಸ್ ಎಕ್ಸ್ ವರ್ಕರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಇವತ್ತು ಇಲ್ಲಿ ಸೇರಿಸಿ ಒಂದೇ ಧ್ವನಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದಕ್ಕೆ ಸಾಂವಿಧಾನಿಕವಾಗಿರುವ ಹಕ್ಕನ್ನ ಎಫೆಕ್ಟಿವ್ ಆಗಿ ಅಂದ್ರೆ ಬಹಳ ಉತ್ತಮವಾಗಿ ಚಲಾವಣೆ ಮಾಡಿ ದೇಶವನ್ನ ಉಳಿಸ್ತೀವಿ ಅಂತೇಳಿ ಒಂದು ದೊಡ್ಡ ಧ್ವನಿಯನ್ನ ನಾವು ಇವತ್ತು ಏನು ಈ ರೂಮ್ ಒಳಗಡೆ ಮಾಡ್ತಾ ಇದ್ದೀವಿ ಅದು ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಅದು ರೀಚ್ ಆಗ್ಬೇಕು.